ಆಧುನಿಕ ಸರ್ಕಾರ ನಮ್ಮ ಕೊಪ್ಪಳ ಜಿಲ್ಲೆಯ ನಮ್ಮ ಆಲಿಂಗ ಬಂಜಾರ ಸೇವಾಸಂಘ ಮತ್ತು ಬೋರ್ಸೇನಾ ಕೊಪ್ಪಳ ಜಿಲ್ಲಾ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ಬಂಜಾರ ಲೈವ್ ಟಿವಿ ಇವತ್ತು ಕೊಪ್ಪಳ ಜಿಲ್ಲೆಯ ಮುಖಾಂತರ ಇವತ್ತು ನಮ್ಮ ಶ್ರೀ ಶಿವಲಾಲ್ ಅವರಿಗೆ ತುಂಬಾ ಅನ್ಯಾಯ ಆಗಿರೋದ್ರಿಂದ ನಮ್ಮ ದೇವರ ದೇವಸ್ಥಾನವನ್ನು ಕೆಡವು ಹಾಕಿ ನಮ್ಮ ದೇವಿಯ ದೇವಸ್ಥಾನವನ್ನು ಕೆಡವು ಹಾಕಿ ಇವತ್ತು ನಮ್ಮ ಭೂಮಿಯಲ್ಲಿ ಕಲಬುರಗಿಯಲ್ಲಿ ನಮ್ಮ ಭೂಮಿಯನ್ನು ವಶಪಡಿಸಿಕೊಂಡು ಇವತ್ತು ವಿಮಾನ ನಿಲ್ದಾಣವನ್ನು ಸ್ಥಾಪನೆ ಮಾಡಿರತಕ್ಕಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಶ್ರೀ ಶಿವಲಾಲ್ ಅವರ ಹೆಸರನ್ನು ಇಟ್ಟು ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಬೇರೆ ಯಾರದ ಹೆಸರು ಇಟ್ಟುಬಿಟ್ಟು ಇವತ್ತು ಸ್ಥಾಪನೆಯನ್ನು ಮಾಡಿರುವಂತ ಕಾರಣ ನಮ್ಮ ಕೊಪ್ಪಳ ಜಿಲ್ಲೆಯ ನಮ್ಮ ಆಲಿಂಗ ಬಂಜಾರ ಸೇವಾ ಸಂಘ ಮತ್ತು ನಮ್ಮ ಬೋರ್ಸೇನ ಕೊಪ್ಪಳ ಜಿಲ್ಲಾ ವತಿಯಿಂದ ರಾಜ್ಯ ಸರ್ಕಾರ ನಮ್ಮಿಕೊಂಡಿದ್ದಾರೆ ಸೋ ಇವತ್ತು ಈ ಪ್ರತಿಭಟನಾಕಾರರ ಒಂದು ಕೂಗನ್ನು ನಮ್ಮ ಬಂಜಾರ ಚಾನೆಲ್ ಇಂದ ಇವತ್ತು ಅವರ ಮುಖಾಂತರನೇ ಕೇಳೋಣ ಸರ್ ನಮಸ್ಕಾರ ನಾನು ಭರತ್ ನಾಯ್ಕ ಅಂತ ಹೇಳಿ ಕೊಪ್ಪಳ ಜಿಲ್ಲೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯ ಕಾರ್ಯದರ್ಶಿ ಇದ್ವಿ ಆನಂತರ ಇಲ್ಲಿ ಲಕ್ಷ್ಮಣ್ ನಾಯ್ಕ ಅಂತ ಇದ್ದಾರೆ ಅವರು ಕೂಡ ನಮ್ಮ ಕೊಪ್ಪಳ ಜಿಲ್ಲಾ ಜಿಲ್ಲಾಧ್ಯಕ್ಷರು ಆಮೇಲೆ ಕ್ಷತ್ರಿಯ ಸಮಾಜದ ಮುಖಂಡರು ಬಂದಿದ್ದಾರೆ ನಮ್ಮ ರಾಜು ಬಾಕಳೆ ಅಂತ ಹೇಳಿ ಅವರು ಕೂಡ ಮುಖಂಡರು ರಾಘವೇಂದ್ರ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ ಆಮೇಲೆ ಎಲ್ಲ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ ಈಗ ಸಮಾಜದಲ್ಲಿ ಆಕ್ಚುಲಿ ನಮ್ಮ ಬಂಜಾರ ಸಮಾಜ ಇಡೀ ಕರ್ನಾಟಕದಲ್ಲಿ 40 ಲಕ್ಷ ಜನ ಇದ್ದಾರೆ ಆದರೆ ಗುಲ್ಬರ್ಗಾದಲ್ಲಿ ಏನು ವಶ ನಮ್ಮ ಜಾಗವನ್ನು ವಶಪಡಿಸಿಕೊಂಡು ತುಂಬ ಕಡಿಮೆ ರೇಟಲ್ಲಿ ಜಾಗವನ್ನು ತಗೊಂಡು ಬಹಳ ಕಡಿಮೆ ದರದಲ್ಲಿ ವಸತಿ ಎಲ್ಲ ಅವರು ಖಾಲಿ ಮಾಡಿಸಿ ಅವರಿಗೆ ನಮ್ಮ ಸೇವಾಲಾಲರ ಹೆಸರಲ್ಲಿ ನಮ್ಮ ವಿಮಾನ ನಿಲ್ದಾಣಕ್ಕೆ ಹಾಗೂ ನಿಮ್ಮ ಗುಡಿಯನ್ನು ಆ ಮಂದಿರವನ್ನು ಅಭಿವೃದ್ಧಿ ಮಾಡಿಬಿಟ್ಟು ಅದಕ್ಕೆ ಸೇವಾಲಾಲರ ಮೂರ್ತಿ ಸ್ಥಾಪಿಸಿ ಎಲ್ಲ ಕೊಡ್ತೀವಿ ಅಂತ ಹೇಳಿ ಅವರು ತುಂಬ ಮೋಸದಿಂದ ಹೇಳಿಬಿಟ್ಟು ಜಾಗವನ್ನು ತಗೊಂಡಿದ್ದಾರೆ ಈಗ ವಿಮಾನ ನಿಲ್ದಾಣ ಪ್ರಾರಂಭವಾಗಿದೆ ಆದರೆ ಪ್ರಾರಂಭ ಆದ ತಕ್ಷಣವೇ ನಮ್ಮ ಸೇವಾಲಾಲರ ಮೂರ್ತಿ ಮತ್ತು ಮರಿಯಮ್ಮ ಮಾತಾ ಮೂರ್ತಿಯನ್ನು ಕೆಡವಿಬಿಟ್ಟು ಆ ಮಂದಿರವನ್ನೇ ಕೆಡವಿ ನಮ್ಮ ಇಡೀ ಕರ್ನಾಟಕ ಅಲ್ಲ ಭಾರತ ದೇಶದ ಬಂಜಾರರಿಗೆ ಕ್ಷತ್ರಿಯ ಸಮಾಜದ ಒಳಕಂಗಡಿಗಳಿಗೆ ಬರ್ತಕ್ಕಂಥ ಎಲ್ಲ ಸಮಾಜದ ಕ್ಷತ್ರಿಯ ಬಂಜಾರರಿಗೆ ಮೋಸ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅದಕ್ಕೆ ನಮ್ಮ ಸರ್ ಒಂದು ನಿಮಿಷ ಮೋಸ ಮಾಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರ ಸೊ ಈ ಹಿಂದೆ ಅವರು ನಮ್ಮ ನಿಮ್ಮ ಭೂಮಿನ ವಶಪಡಿಸಿಕೊಳ್ಳುವಾಗ ಅವ್ರು ಏನಂತ ಶಿಫಾರಸು ಏನಾದರೂ ಮಾಡಿದ್ರ ನಿಮ್ಮ ಸೇವಾಲಾಲರ ಹೆಸರನ್ನು ಇಡ್ತೀವಿ ನಿಲ್ದಾಣಕ್ಕೆ ಆನಂತರ ನಿಮಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತೀವಿ ಎಲ್ಲ ನಿರಾಶ್ರಿತರಿಗೆ ಕೆಲಸಗಳನ್ನು ಕೊಡ್ತೀವಿ ಸರ್ಕಾರಿ ನೌಕರಿಯನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲ ಈಗ ಯಾವುದೇ ಕೆಲಸಗಳಿಲ್ಲ ಸೇವಾಲಾಲರ ಹೆಸರು ಇಡಲಿಕ್ಕೆ ಯಾರೂ ಮುಂದಾಗ್ತಾ ಇಲ್ಲ ಆಮೇಲೆ ಆ ಗುಡಿಗಳನ್ನು ಕೂಡ ಕೆಡವಿದ್ದಾರೆ ಇದು ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇದಕ್ಕೆ ಪ್ರತೀಕಾರವಾಗಿ ನಾವು ಒಂದು ಹೋರಾಟವನ್ನು ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಸಮಾಜದವರು ಕ್ಷತ್ರಿಯ ಸಮಾಜದ ಎಲ್ಲ ಮುಖಂಡರು ಬಂದಿದ್ದಾರೆ ಬಂಜಾರ ಸಮಾಜದ ಕೊಪ್ಪಳದ ಎಲ್ಲ ತಾಲೂಕಾ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಆಮೇಲೆ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚುನಾವಣಾ ಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಬಂದು ಇವತ್ತು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದಾರೆ ನಾವೇನು ಅಭಿವೃದ್ಧಿ ಅಥವಾ ನಮಗೆ ಹಣ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಸರ್ಕಾರಕ್ಕೆ ಇದು ನಾಮಕರಣ ಮಾಡ್ರಿ ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಆ ಆಶ್ವಾಸನೆಯನ್ನು ಪೂರೈ ಮಾಡಲಿಕ್ಕೆ ನೀವು ನಾಮಕರಣ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಘೋಷಣೆ ಮಾಡ್ರಿ ಆಮೇಲೆ ಸೇವಾಲಾಲರ ಮೂರ್ತಿಯನ್ನು ಯಾರು ಕೆಡವಿದಾರೋ ಅವರಿಗೆ ಬಂಧಿಸಬೇಕು ಆಮೇಲೆ ಅವರಿಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಆನಂತರ ಅಲ್ಲಿ ಸೇವಾಲಾಲರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲೇಬೇಕು ಸರ್ ಒಂದು ನಿಮಿಷ ಈ ಹಿಂದೆ ನಾವು ಕೇಳ್ಪಟ್ವಿ ಎಲ್ಲ ಮಾಧ್ಯಮದ ಮುಖಾಂತರ ನಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಪಟ್ವಿ ಎಲ್ಲ ಅಲ್ಲಿ ಇರುವಂಥ ತಂಡಗಳಿಗೆ ಅವರೇನು ಗುಟ್ಟಿನ ಅಮಿಷ ಒಡ್ಡಿ ಅವರಿಗೆ ಏನು ಗೊತ್ತಿಲ್ಲದಂತಕ್ಕಂಥ ನಮ್ಮ ಬಂಜಾರ ಜನಾಂಗದವರಿಗೆ ಗುಟ್ಟಿನ ಅಮಿಷ ಒಡ್ಡಿಬಿಟ್ಟು ಸ್ವಲ್ಪ ಹಣವನ್ನು ಅಲ್ಪ ಸ್ವಲ್ಪ ಹಣವನ್ನು ಕೊಟ್ಟು ಅಲ್ಲಿ ಒಂದು ಎಕರೆಗೆ 1,25,000 ರೂಪಾಯಿ ಕೊಟ್ಟಿದ್ದಾರೆ ಸತ್ಯವಾದ ಮತ್ತು ಸರ್ಕಾರನೇ ಕೊಟ್ಟಿದೆ ಆನಂತರ
ಭರವಸೆ ದಿನೋತ್ಸವ ತಮಾರ ಗುಡಿನ ಮಟ್ಟ ಕಚ್ಚಕರೋನೆ ವಿಶಾಲ ಭರವಸೆ ಭರವಸೆ ಕಾಯಕ ತೋ ತಮಾರ ಗುಡಿ ಕಾಯ ತಾಂಡಾ ಶಿಫ್ಟ್ ಬೇಜಾರ ಹೆಚ್ಚು ತಮಾರ ಗುಡಿ ನ ಕಾಯ ಮಿಟ್ಟ ಕಚ್ಚಕರಾನಿ ಕನ ಮೇ ತುಣಿ ಹೆಂಜ್ ವ್ಯಕ್ತಿ ಆ ಶಿವಾಲಾಲೆ ರ ಕಾಯ ಅಪ ಜರ್ಪಚ್ ಕಾಯಚ ಆಜ್ ಅಪನ ಒತ್ತಾಯ ಕಾಯಚ ಬಾಕನ ಕತೋ ಅತ್ರ ಬಲ ಜಾಗ ದೇ ಮೇಲೆ ಸರ್ ಓ ಕಾಯಚ ಏರ್ಪೋರ್ಟ್ ಏನ ಶಿವಾಲಾಲ ನಾಮಕರಣ ಕಂಪಲ್ಸರಿ ಕರ್ನೋ ಸರ್ ನ ಕರೆ ಕನ ಕತೋ ರಾಜ್ಯವ್ಯಾಪಿ ಕಾವ ರಾಷ್ಟ್ರವ್ಯಾಪಿ ಸತ್ತ ಹೋರಾಟ ಕರೆನ ಸಜ್ಜರಿತಿ ಚಂಪಣ ಕಾಯ ಕೇಕೆ ಒಕ್ಕೂಟ ಸರ್ ಸೇ ಬಳತಾಣಿ ಸದ ಹೋರಾಟ ಕರೆನ ಅಪ್ನ ತಯಾರ ವ್ಯಕ್ತಿ ಓಕೆ ಸರ್ ಆಚೋ ಕಾಮ್ ಧನ್ಯವಾದಗಳು ಸರ್ ತಮ್ಮನ್ನ